ಮೈಸೂರಿನ ವರುಣ ಕ್ಷೇತ್ರದಲ್ಲಿ ಬಿಜೆಪಿ ಬೃಹತ್ ಸಮಾವೇಶವನ್ನು ಏರ್ಪಡಿಸಿದೆ. ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಸೇರಿದಂತೆ ಹಲವರು ಈ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಬಿಜೆಪಿ ಬೃಹತ್ ಸಮಾವೇಶ ಎರಡು ದಿನಗಳ ಹಿಂದಷ್ಟೇ ಕಾಂಗ್ರೆಸ್ಗೆ ರಾಜೀನಾಮೆ ನೀಡಿದ್ರು. ರೇವಣ್ಣ ಸಿದ್ದಯ್ಯ ಯಡಿಯೂರಪ್ಪ ಜೊತೆಯಲ್ಲಿ ಸೇರಿ ವಿಜಯೇಂದ್ರ ನಾಮಿನೇಷನ್ನಲ್ಲಿ ಭಾಗಿಯಾಗಿದ್ದಾರೆ. ನಂಜನಗೂಡಿನ ವಿದ್ಯಾವರ್ಧಕ ಕಾಲೇಜು ಮೈದಾನದಲ್ಲಿ ನಡೀತಾ ಇದೆ ಬಿಜೆಪಿಯ ಈ ಸಭೆ. ಎರಡು ದಿನಗಳ ಹಿಂದಷ್ಟೇ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ಕೊಟ್ಟಿದ್ರು ರೇವಣ್ಣ ಸಿದ್ದಯ್ಯ. ಹಾಗಾಗಿ ನಿವೃತ್ತ ಐಪಿಎಸ್ ಅಧಿಕಾರಿ ರೇವಣ್ಣ ಸಿದ್ದಯ್ಯ ಕೂಡ ಈ ಬಿಜೆಪಿ ಸಮಾವೇಶದಲ್ಲಿ ಭಾಗಿಯಾಗಿದ್ದಾರೆ. ಎರಡು ದಿನಗಳ ಹಿಂದೆ ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ಇದೀಗ ಬಿಜೆಪಿಯಲ್ಲಿ ಗುರುತಿಸಿಕೊಳ್ತಾ ಇದ್ದಾರೆ. ಬಿಜೆಪಿ ಸಮಾವೇಶದಲ್ಲಿ ಇದೀಗ ನಿವೃತ್ತ ಐಪಿಎಸ್ ಅಧಿಕಾರಿ ರೇವಣ್ಣ ಸಿದ್ದಯ್ಯ ಕೂಡ ಭಾಗಿಯಾಗಿದ್ದಾರೆ. ಎರಡು ದಿನಗಳ ಹಿಂದೆ ಕಾಂಗ್ರೆಸ್ಗೆ ರಾಜೀನಾಮೆಯನ್ನ ನೀಡಿದ್ರು. ಸಿಎಂ ಸಿದ್ದರಾಮಯ್ಯ ತವರಲ್ಲಿ ಬಿಎಸ್ವೈ ನೇತೃತ್ವದಲ್ಲಿ ಶಕ್ತಿ ಪ್ರದರ್ಶನ ಮಾಡಲಾಗ್ತಾ ಇದೆ. ಯಾವ ಒಂದು ವೇಳೆ ಸರ್ಕಾರವನ್ನು ಕೊಟ್ಟಿದ್ರು ಅದನ್ನ ಆದರ್ಶವನ್ನು ಇಟ್ಕೊಂಡು ಇಷ್ಟಪಡ್ತೇನೆ. ನಾನು ಯಡಿಯೂರಪ್ಪ ಮಗ ಬರೋದಿದ್ರೆ ಯಾವುದೋ ಒಂದು ಒಂದಾಗಿ ನಿಮ್ಮ ಪ್ರೀತಿಗೆ ಅತ್ಯಂತ ತಲೆಬಾಗಿ ಮಾತನಾಡಿದ ಒಬ್ಬ ಅಪರೂಪದ ದಕ್ಷ ಪ್ರಾಮಾಣಿಕ ಅಧಿಕಾರಿಯಾಗಿ ಎಲ್ಲ ವರ್ಗಗಳ ತಾಲೂಕಾ ಪಂಚಾಯತಿ ಸದಸ್ಯರು ಹಾಗೂ ಈ ಕ್ಷೇತ್ರ ಆತ್ಮೀಯ ಇಲ್ಲಿ ಬಂದಂತ ಕ್ಷೇತ್ರದ ಎಲ್ಲ ಭಾರತ್ ಪತಾಕಿ ಬಿ ಎಸ್ ಯಡಿಯೂರಪ್ಪರಿಗೆ ಕೆಪಿ ನನ್ನಂಡೇವರು ಹಾಗೂ ಈ ವರ್ಣಾ ಕ್ಷೇತ್ರದ ನಿಮ್ಮೆಲ್ಲ ಆದರಣೀಯ ಹಿರಿಯರು ಭಾರತೀಯ ಜನತಾ ಪಾರ್ಟಿ ಯಾವ ಒಂದು ವೇಳೆ ಸರ್ಕಾರವನ್ನು ಕೊಟ್ಟಿದ್ರು ಅದನ್ನ ಆದರ್ಶವನ್ನು ಇಟ್ಕೊಂಡು